ಹಲೋ ವೀಕ್ಷಕರೇ, ನಾನು ನಿಮ್ಮ ಮೇಘ. ನಾನು ಈ ದಿನ ಒಂದು ಹೊಸ ವಿಷಯದ ಬಗ್ಗೆ ತಿಳಿಸುತ್ತೇನೆ. ಆ ವಿಷಯ ಏನೆಂದರೆ, ನೀವು 14 ದಿನಗಳವರೆಗೆ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ ಎಂದು. ಸಕ್ಕರೆ ನಿಮ್ಮನ್ನು ಸದಾ ಹಸಿವಿನಿಂದ ಬಳಲುವಂತೆ ಮಾಡುತ್ತದೆ. ಸಕ್ಕರೆಯನ್ನು ತ್ಯಜಿಸುವುದರಿಂದ ನಿಮ್ಮ ರಕ್ತದಲ್ಲಿರುವ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣಗೊಳ್ಳಲು ಸಹಾಯವಾಗುತ್ತದೆ ಹಾಗೂ ಸದಾ ಹಸಿವಿನಿಂದ ಬಳಲುವುದನ್ನು ತಡೆಯುತ್ತದೆ. ನೀವು ಪ್ರತಿ ಬಾರಿ ಸಕ್ಕರೆಯನ್ನು ಸೇವಿಸಿದಾಗ ನಿಮ್ಮ ದೇಹದಲ್ಲಿ ಹಾರ್ಮೋನ್ ಪ್ರತಿಕ್ರಿಯೆ ಉಂಟಾಗಿ ಇದು ಲೋ ಬ್ಲಡ್ ಶುಗರ್ ಪರಿಸ್ಥಿತಿಗೆ ಕಾರಣವಾಗುತ್ತದೆ ಮತ್ತು ಇದು ನಿಮಗೆ ಸಕ್ಕರೆಯ ಹಂಬಲವನ್ನು ಹೆಚ್ಚಿಸುತ್ತದೆ. ನೀವು ನಿಜವಾಗಿಯೂ 14 ದಿನಗಳವರೆಗೆ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದರೆ ನಿಮಗೆ ಕಡಿಮೆ ಆಯಾಸವಾಗುತ್ತದೆ. ನೀವು ಸಕ್ಕರೆಯನ್ನು ತ್ಯಜಿಸಿದ ಮೊದಲ ವಾರ ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ನೀರು ಮತ್ತು ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ, ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಹಾಗೂ ನೀವು ಮಾಡುತ್ತಿರುವ ಕೆಲಸವನ್ನು ಗಮನವಿಟ್ಟು ಮಾಡುತ್ತೀರಿ. ನಿಮ್ಮ ಮನಸ್ಥಿತಿ ಸುಧಾರಿಸುತ್ತದೆ. ಸಂಪೂರ್ಣವಾಗಿ 2 ಸಕ್ಕರೆಯ ತಿನ್ನುವುದನ್ನು ನಿಲ್ಲಿಸಿದರೆ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ, ನೀವು ಸುಂದರವಾಗಿ ಕಾಣುತ್ತೀರಾ ಹಾಗೂ ನಿಮ್ಮ ಮುಖದಲ್ಲಿರುವ ಮೊಡವೆಗಳು ಕಡಿಮೆಯಾಗುತ್ತವೆ. ನಿಮ್ಮ ದೇಹದಲ್ಲಿ ಕಡಿಮೆ ಇನ್ಫ್ಲಮೇಷನ್ ಮತ್ತು ಮೂಳೆ ನೋವು ಕಡಿಮೆಯಾಗುತ್ತದೆ. ನೀವು 2 ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದರೆ ನೀವು ಸಿಹಿ ತಿಂಡಿಗಳನ್ನು ಇಷ್ಟಪಡುವುದನ್ನೇ ನಿಲ್ಲಿಸುತ್ತೀರಿ. ಊಟದ ನಂತರ ನಿಮಗೆ ದಣಿವು ಅನಿಸಿದರೆ ಅದಕ್ಕೆ ಕಾರಣ ನಿಮ್ಮ ದೇಹದಲ್ಲಿರುವ ಹೆಚ್ಚಿನ ಸಕ್ಕರೆ ಅಂಶ ಅನ್ನಬಹುದು. ಈ ವಿಡಿಯೋದಲ್ಲಿ ಒದಗಿಸಲಾದ ಎಲ್ಲ ಮಾಹಿತಿಯನ್ನು ಅಂತರ್ಜಾಲದಿಂದ ತೆಗೆದುಕೊಳ್ಳಲಾಗಿದೆ. ಈ ವಿಡಿಯೋವನ್ನು ನಮ್ಮ ವೀಕ್ಷಕರಿಗೆ ಕೇವಲ ಮಾಹಿತಿ ನೀಡಲು ಮಾಡಲಾಗಿದೆಯೇ ಹೊರತು ಯಾವುದೇ ವೈದ್ಯಕೀಯ ಸಲಹೆಯನ್ನು ನೀಡಲು ಅಲ್ಲ. ಸಕ್ಕರೆ ಸೇವೆಯನ್ನು ಕಡಿಮೆ ಮಾಡುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಧನ್ಯವಾದ.